no mm -hmm. E ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಸುಸ್ವಾಗತ ಶಿವಶಕ್ತಿ ಕಲಾ ಕೇಂದ್ರದ ನಮ್ಮ ಸ್ಟುಡಿಯೋದಲ್ಲಿ ಸರಿಯಾಗಿ ಆರು ಗಂಟೆ ನಲವತ್ತಾರು ನಿಮಿಷಗಳು ನಮ್ಮ ಈ ಬುಧವಾರ ಅಂದರೆ ಟ್ವೆಂಟಿ ಫಿಫ್ತ್ ಸಾರಿ ನನಗೆ ಬೆಳಗ್ಗೆ ಹೇಳಿ ಈಗ ಐದು ಗಂಟೆ ನಲವತ್ತೈದು ನಿಮಿಷ ಐದು ಗಂಟೆ ಸ್ವಲ್ಪ ಕಣ್ಣು ಬಿಸಿಲು ಆ ಕಡೆ ಬರ್ತಾ ಇರೋದು ಕೊಂಚ ಮಂಜಾಯಿತು ಅದರಿಂದ ಐದು ಗಂಟೆ ನಲವತ್ತ ಆರು ನಿಮಿಷ ಈಗ ನಮ್ಮ ಚೀಫ್ ಗುರು ಶ್ರೀಮತಿ ಎಮ್ ಎಸ್ ಸಾವಿತ್ರಿ ಅವರು ಗ ಕರ ಎಲ್ಲಾನು ಎದುರಿಗೆ ಕೂತ್ಕೊಂಡು ಕರೆಕ್ಟ್ ಮಾಡ್ತಾರೆ ಆಗಲೇ ಇದನ್ನು ಇನ್ನೊಂದು ವಿಚಾರ ಹೇಳ್ತಾರೆ ಅದನ್ನ ಮುಂದೆ ಹೇಳ್ತೀನಿ ಈಗ ಸಾವಿರದ ಐವತ್ತನೇ ಮಹಾಸಂಚಿಕೆ ಭಾಳ ಒಂದು ಅರ್ಧ ಸೆಂಚುರಿ ಆಗ್ತದೆ ಸಾವಿರದ ಎಂಟುನೂರು ಮುಗಿಸಿ ಈ ಸಂಚಿಕೆ ನಂಬರು ಒನ್ ಏಟ್ ಫೈವ್ ಜೀರೋ ಸಾವಿರದ ಎಂಟುನೂರ ಐವತ್ತು ಆಮೇಲೆ ಈ ಸಪ್ತಪದಿ ಈಗ ನಾವು ಆ ಕೈಂಕರ್ಯದಿಂದ ಕಾನೂನು ಹೇಗೆ ಇತ್ಯಾದಿಗಳನ್ನು ಪೀಠಿಕೆ ಆರಂಭ ಆಯಿತು ಇದು ಪಾರ್ಟ್ ನಲವತ್ತೈದು ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಸಾವಿತ್ರಿಯವರು ಯಾಕೆಂದ್ರೆ ಅವ್ರಿಗೆ ವೀಣೆನೂ ನುಡಿಸಿರೋದ್ರಿಂದ ಹಾಗೂ ಗಮಕ ಕಲ್ತಿರೋದ್ರಿಂದ ನಾನು ಒಂದು ಕಾರ್ಡ್ ಹಿಡ್ದಿಟ್ಟಿಗೆ ಇಲ್ಲೇ ನಾನು ನುಡಿಸೋದು ಏನು ಅದು ದೊಡ್ಡ ದೊಡ್ಡ್ರಾಗ ಒಂದು ಎರಡು ಮೂರು ನಿಮಿಷ ಸುಮ್ಮನೆ ಒಂದು ಸಿಗ್ನೇಚರ್ ಟ್ಯೂನ್ ಥರ ನುಡಿಸ್ತೀನಿ ಅಷ್ಟರಲ್ಲೇ ಅವ್ರಿಗೆ ಅಲ್ಲೇ ಕೂತ್ಕೊಂಡು ಸಂಗೀತ ಎಂಥವ್ರಿಗೆ ಅಲ್ಲಿ ಗೊತ್ತಿದ್ದರೆ ಅವ್ರ ಲಿಪ್ ಮೂಮೆಂಟ್ಸಲ್ಲಿ ಇದು ಹಿಂದೋಳ ಅಲ್ವಾ ಇದು ಈಗ ಪೂರ್ವಿಕಲ್ಯಾಣಿ ಅಲ್ವಾ ಅಂತ ಹೇಳು ಅಷ್ಟು ಯಾಕಂದರೆ ತಾಯಿ ಗಮಕ ಗಮಕ ಗಮಕವಿದ್ದು ಹೀಗಾಗಿ ಮನೆಯಲ್ಲಿ ಎಲ್ಲ ಗೊತ್ತಿರೋದರಿಂದ ನಮಗೇನು ಸಂತೋಷ ಆಗುತ್ತೆ ಅಂದರೆ ಈ ವಿಡಿಯೋಗ್ರಾಫ್ ಮಾಡೋರಿಗೆ ಈ ಸಂಗೀತ ಸಾಹಿತ್ಯ ಗಮಕ ಸಂಸ್ಕೃತ ಎಲ್ಲೂ ಆಕೆ ಸಂಸ್ಕೃತದಲ್ಲೂ ಕಾವ್ಯನೂ ಆಗಿದೆ ಲಾ ಜೊತೆಗೆ ಯಾಕೆ ನಾನು ಅವ್ರನ್ನ ಇದನ್ನು ಮೇಲೆ ಹೀಗೆ ಹೇಳಬೇಕು ಅನ್ನೋ ದೃಷ್ಟಿಯಿಂದಲ್ಲ ಯಾರು ಒಬ್ಬರು ನಮ್ಮ ಜೊತೆಯಲ್ಲಿ ಈ ಕೆಲಸ ಮಾಡ್ತಾರೋ ಅವ್ರಿಗೆ ಇದರ ಜ್ಞಾನ ಇದ್ದರೆ ನಮ್ಗೊಂದು ಬಿಂಬ ಪ್ರತಿಬಿಂಬ ಬಿಂಬೆಯಿಂದ ಬಿಂಬ ಅಂತ ಯಾಕೆಂದರೆ ಇಲ್ಲಿ ಹಿಂದೋಳ ಹಿಂದಿನ ಸಂಚಿಕೆಯನ್ನು ನಡೆಸಿದ್ದು ದಾರೆ ಎಲ್ಲ ಆಯಿತು ನಾಗೋಲಿನೂ ಆಯಿತು ಆಗ ಗಂಡು ಹೆಣ್ಣನ್ನು ಒಂದು ಹಿಂದೋಳ ಅಂದರೆ ಉಯ್ಯಾಲೆ ಅಂತ ಉಯ್ಯಾಲೆಯಲ್ಲಿ ಕೂರಿಸಿ ಒಂಥರ ಆನಂದವಾಗಿರಲಿ ಅಂತ ಎಷ್ಟೋ ಮನೆಗಳಲ್ಲೂ ಕೂಡ ಈಗಲೂ ವಿತ್ ಆಲ್ ಲೇಟೆಸ್ಟ್ ಗ್ಯಾಟ್ ಗ್ಯಾಟ್ಸ್ ಇದ್ದರೂ ಕೆಲವು ಮನೆಗಳಲ್ಲಿ ಜೋಕಾಲಿ ಉಯ್ಯಾಲೆ ಇಟ್ಕೊ ಮಾಡಿ ಉಯ್ಯಾಲೆಯಲ್ಲಿ ತೊಕ್ಕೊಂಡು ಕೆಲಸ ಇದು ಮಾಡುವಂಥ ಎಲ್ಲಡಿಕೆ ಹಾಕ್ಕೊಂಡು ಒಂಥರ ಅನುಭವಿಸುವಂಥ ಒಂದು ದಂಪತಿಗಳು ಇರ್ತಾರೆ ಯಾಕೆ ಅಂದರೆ ಹಿಂದುಳಿದ ಒಂದು ಇನ್ನೊಂದು ಉದ್ದೇಶ ಅಂತ ಹೇಳಿದ್ರೆ ಜೀವನ ಒಂದು ಜೀವನ ಜೋಕಾಲಿ ಅಂತ ಒಂದು ಜೀವನ ಅದನ್ನು ಅದನ್ನ ಸ್ವಲ್ಪ ಪನ್ ಮಾಡಿದ್ರೆ ಜೀವನ ಜೋಕ್ ಆಲಿ ನಾವು ಯಾವ ಜೀವನದಲ್ಲಿ ಇಂಗ್ಲೀಷ್ ಜೋಕ್ ತಮಾಷೆಯಾಗೂ ತೊಗೋಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ ಯಾಕೆಂದರೆ ಕೆಲವು ಮಾತುಗಳು ಗಂಡ ಹಣ್ತಿರೋ ಮಾತಲ್ಲಿ ಅಷ್ಟಾಗಿ ನೋಡಿ ಪ್ರೀತಿ ಇದ್ದಾಗ ಎಷ್ಟೋ ಮಾಡಿ ಆಗ ಆಡೋದ ಮಾತುಗೂ ಒಂದು ವೆಡ್ಲಾಕ್ ಆದಮೇಲೆ ಒರಿಜಿನಲ್ ಮಾತುಗಳು ಬರುತ್ತೆ ಆವಾಗ ಅವ್ರದ್ದು ಮನೇಲಿ ಆ ಮಾತುಗಳಿರೋಲ್ಲ ಆಮೇಲೆ ಅದೇ ರೀತಿ ಗಂಡಾಡ ಮಾತು ಅವರ ಆ ಭಾಷೆ ಇರಲ್ಲ ಏನು ಇದಕ್ಕೆಲ್ಲ ಅರ್ಥ ಮಾಡ್ಕೊಂಡು ಕೂತ್ಕೊಂಡ್ರೆ ಅದೇ ಒಂದು ದೊಡ್ಡ ರಂಪಾರಾದ ಅಂತ ನೀವು ಅವತ್ತು ಹೀಗಂದ್ರಿ ನೋಡಿ ಯಾವ್ಯಾವ ಅದನ್ನ ಮೈಂಡ್ ಮೈಂಡಿಗೆ ಅಪ್ಸೆಟ್ ಆಯಿತು ಅಂತ ಈ ಸಪ್ತಪದಿಯಲ್ಲಿ ಯಾಕೆ ನಾನು ಇದನ್ನ ಹೀಗೆ ತಗೋತಾ ಇದ್ದೀನಿ ಅಂದರೆ ಅದಕ್ಕೆ ನೆಕ್ಸ್ಟ್ ಈ ಸಂಚಿಕೆಗೆ ನಾನು ತೊಗೊಂಡಿದ್ದು ಪೂರ್ವಿ ಕಲ್ಯಾಣಿ ಅಂತ ರಾಗ ಅಂದರೆ ಕೆಲವು ಸಂದರ್ಭದಲ್ಲಿ ಮಾತುಕತೆ ಬರ್ತಾ ಬರ್ತಾ ಅವ್ರು ನಮ್ಮಿಬ್ಬರಿಗೆ ಸೀಮಿತವಾಗಿದ್ದರ ಗಂಡು ಹೆಣ್ಣಿಗೆ ಪರವಾಗಿಲ್ಲ ಕೊನೆಗೆ ಪೂರ್ವಿಕರನ್ನೆಲ್ಲ ಅಳಿಯೋದು ನಿಮ್ಮ ಫ್ಯಾಮಿಲಿನೇ ಹೀಗೆ ನೋಡಿ ನಮಗೆ ಅದು ಬೇಜಾರಾಯಿತು ಎಸ್ ಎಷ್ಟೋ ಜನಕ್ಕೆ ನಾನು ಕಿವಿಯಾರೇ ಕೇಳಿದ್ದೀನಿ ನನಗೆ ನನ್ನನ್ಲಿ ಪರವಾಗಿಲ್ಲ ಅವರು ಯಾರೋ ಒಬ್ಬರನ್ನ ಅವ್ರಿಗೆ ಪೋ ಅವ್ರ ಪೋಷಕರಲ್ಲೇ ಒಬ್ಬರು ಯಾರೋ ತಂದೆ ತಾಯಿಗಳೇ ಆಗಿರಬೇಕಲ್ಲ ಅವ್ರನ್ನ ಅವರು ದೇವ್ರ ಥರ ಕಂಡಿರ್ತಾರೆ ನನಗದು ಅವರು ಏನೇ ಎಷ್ಟೇ ಹೇಳಿದ್ರು ಅದು ಹರ್ಟ್ ಆಗ್ತಾರೆ ಪದೇ ಪದೇ ಒಂದು ಸತಿ ಸರಿ ಎರಡು ಸತಿ ಸರಿ ಪದೇ ಪದೇ ಅದನ್ನ ಅಂಡರ್ ದಿ ನೇಮ್ ಆಫ್ ಜೋಕ್ ಅದು ಹೇಳ್ತಾ ಇದ್ದರೆ ನಾನು ಹಾಗೆ ಅಂದರೆ ಅದೇ ರೀತಿ ನೋಡಿ ನಾನು ಏನು ಅವ್ರದ್ದು ಒಂದು ಸತಿ ಹೇಳಿದ್ದಕ್ಕೆ ಮ ಮುನಿಸ್ಕೊಂಡು ಕೂತ್ಕೊಂಡು ಮಾತು ಬಿಟ್ಟು ಕೂತಿದ್ದಾರೆ ಎಷ್ಟೋ ಸತಿ ಹೇಗೆ ಇವ್ರ ಜೊತೆ ಜೀವನ ಮಾಡೋದು ದಿಸ್ ಈಸ್ ಒನ್ ಆಫ್ ದಿ ಗ್ರೌಂಡ್ ಭಾಳ ಅದು ಏನಾಗುತ್ತೆ ಹಾಗೆ ಚೂರು 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 ಸೇರಿಕೊಂಡು ದೊಡ್ಡ ಒಂದು ಇದಾಗುತ್ತೆ ಗಟ್ಟಿಯಾಗ್ಬಿಡುತ್ತೆ ಈ ಥರದ ಅಂದರೆ ಎಲ್ಲ ಮಧುರ ಮನಸ್ಸುಗಳ ಮೇಲನ ಆಗಬೇಕು ಸಾರ್ಟ್ಔಟ್ ಮಾಡಬೇಕು ಅನ್ನೋದಕ್ಕೆ ಸಪ್ತಪದಿಲಿ ಪು ಅದೇ ಕಲ್ಯಾಣ ಆಗಿದೆ ಪೂರ್ವಿ ಕಲ್ಯಾಣ ಮುಂಚೆನೇ ಪೂರ್ವ ನಿರ್ಧಾರಿತವಾದ್ದು ಕಲ್ಯಾಣ ಅಂತ ಎರಡು ಸೇರೋದು ನಂತರ ಇದು ಆಗಿದೆ ಅಂತ ಹೇಳಿದ ಮೇಲೆ ನೋಡಿ ಈ ಥರ ಮಾತುಗಳು ಬಂದರೂ ಕೂಡ ನಾನು ಸ್ವಲ್ಪ ಜೋಕಾಗಿ ಅದನ್ನ ಅದಕ್ಕೆ ರೂಪಕಾರ್ಥ ರಹಸ್ಯಾರ್ಥ ಧ್ವನ್ಯಾರ್ಥ ಎಲ್ಲ ಮಾಡಬೇಡಿ ಸುಮ್ಮನೆ ಏನೋ ಒಂದು ನಾನು ಒಂದು ಪ್ರೀತಿಯಿಂದ ಯಾವುದೋ ಒಂದು ಮಾತು ಹೇಳ್ತೀನಿ ಅದನ್ನ ನೀನು ಯಾರೋ ನೀನು ಕ ಡಾಂಕಿ ಎಂದಿಟ್ಕೆ ನನ್ನ ಕತ್ತೆ ಅಂತೀರಾ ಶುರು ಮಾಡಿಬಿಟ್ಟು ಅರುಚುಕ್ ಶುರು ಮಾಡಿಬಿಟ್ರೆ ನೀವು ನೋಡಿ ಈಗ ಇದು ಈ ರಂಪ್ಗಳಾಗಿರೋದು ಎಲ್ರಿಗೂ ಗೊತ್ತಿರುತ್ತೆ ಎಲ್ಲನೂ ನಾವು ಅಂದ್ಕೋತೀವಿ ಹಳ್ಳಿ ಕಡೆ ಹಳ್ಳಿ ಕಡೆ ಆಗೋದೇ ಇಲ್ಲ ಜಾಸ್ತಿ ಪಟ್ಟಣಗಳಲ್ಲೇ ಸಣ್ಣ ಮಿಚ ಮೂಗಿನ ತಳಕ್ಕೆ ಬಾಯಿ ಅಂದರೆ ಫಾರ್ ಎ ಡ್ರಾಪ್ ಆಫ್ ಆ್ಯನ್ ಹ್ಯಾಟ್ ಮಿಸ್ಟೇಕ್ ಮಾಡ್ಕೊಳ್ಳೋದು ಅದಕ್ಕೆ ಕೊಡೋ ಸಮಜಾಯಿ ನಾನು ಅವ್ರಂಗೆ ದುಡಿತೀನಿ ನನಗಲ್ಲೇನೋ ನನ್ನ ಬಾಸ್ ಅಂದಿರ್ತಾರೆ ಇನ್ನೆಲ್ಲಿ ನಾನು ಇದನ್ನು ನನ್ನ ಇದನ್ನು ಯಾರ ಕೈಯಲ್ಲಿ ಹೇಳ್ಕೊಳ್ಳಿ ಸೊ ಇವನು ಇವನು ಹೇಳ್ತೇನೆ ನಿನ್ನ ಹತ್ತಿರಷ್ಟು ಕೆಲಸ ನಿಂದು ಯಾವ ಮಹಾ ಸಿ ಒಬ್ರನ್ನೊಬ್ರನ್ನ ಮುದಲ್ಸೋದು ಅವ್ರ ಕೆಲಸ ಇವ್ರು ಹಳೆಯೋದು ಇವ್ರ ಕೆಲಸ ಸೊ ದಿ ನೋಡಿ ಎಷ್ಟೊಂದು ಇಶ್ಯೂಸ್ ಬರುತ್ತೆ ಸಪ್ತಪದಿಲಿ ಸ್ನೇಹಿತರಾಗಿರೋಣ ಫ್ರೆಂಡ್ಶಿಪ್ನಲ್ಲಿ ಎವ್ರಿಥಿಂಗ್ ಇನ್ ವಾರ್ ಆ್ಯಂಡ್ ಲವ್ ಎವ್ರಿಥಿಂಗ್ ಈಸ್ ಹೇರ್ ಇದನ್ನು ಇಟ್ಕೊಳ್ಳೋಣ ನಾವು ಒಂದು ಒಂದು ದೊಡ್ಡ ಅಕ್ಷರದಲ್ಲ ಬರ್ಸ್ಕೊಂಡ್ಬಿಟ್ರೆ ಯಾವಾಗಲೂ ಆಗ ಮಿಸ್ಟೇಕ್ಸ್ ಬರು ಹತ್ತು ವರ್ಷ ಆದಮೇಲೂ ಇನ್ನೂ ಹದಿನೈದು ವರ್ಷ ಆದರೂ ಇನ್ನೂ ಅದೇ ಇದ್ದರೆ ಅದು ಯಾವ ಸೀಮೆ ಫ್ರೆಂಡ್ಶಿಪ್ಪು ಅದಕ್ಕೆ ಮುಂದಿನ ಇಲ್ಲಿ ನೀ ಅದಕ್ಕೆ ಬಿಟ್ಟು ನೀನು ಋಗ್ವೇದದ ಸ್ವರೂಪಳು ನಾನು ಸಾಂವೇದ ಸ್ವರೂಪನು ಅಂದರೆ ನೀನು ಆಡ ನಾನು ಆಡೋ ಮಾತನ್ನ ಸಂಗೀತ ಅಂದ್ಕೊಂಡ್ಬಿಡು ನಾನು ಅದಕ್ಕೆ ಈಗ ನೋಡಿ ನಾನು ಯಾವ ಕೃತಿನಲ್ಲಿ ಸಾಹಿತ್ಯ ನುಡಿಸ್ತಿಲ್ಲ ಬರೀ ಅಬ್ಸೊಲ್ಯೂಟ್ ಮ್ಯೂಸಿಕ್ ಆ್ಯಬ್ಸುಲ್ಯೂ ಮ್ಯೂಸಿಕಲ್ ನೀವು ಯಾವುದೇ ಈಗ ನಾವು ಹಿಂದಾಳ ನುಡಿಸ್ಲಿ ಕಲ್ಯಾಣಿ ನುಡಿಸ್ಲಿ ಹಂಸಧ್ವನಿ ನುಡಿಸ್ಲಿ ನೀವೇ ಏನು ಬೇಕಾದ್ರೂ ಆ ಸಾಹಿತ್ಯ ಅಲ್ಲಿ ಹಾಕೋಬೋದು ಏನು ಇದಕ್ಕೆ ಕೆರೋಕೆ ಅಂತ ಒಂದು ವಸ್ತು ಬದಿಯಲ್ಲ ಹಾಗೆ ಟ್ಯಾಬ್ಲೆಟಲ್ಲಿ ಹಾಕೊಂಡು ಅದ್ರ ಜೊತೆಗೆ ನಾವೇ ಹಾಡ್ಕೊಬೋದು ಅಕಸ್ಮಾತ್ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಸಾಹಿತ್ಯ ಹೇಳಿದರೆ ಅದರಲ್ಲಿ ಏನಾದರೂ ಅರ್ಥ ಅದನ್ನ ನನ್ನನ್ನೇ ನೋಡಿ ಆ ಸಾಹಿತ್ಯ ಹಂಗಿಸ್ತಾ ಇದ್ದೀರಿ ಉದಾಹರಣೆಗೆ ಸುಮ್ಮನೆ ದೇವರ ನಾಮ ಇದೆ ನಿನ್ನ ನೀಚ ಬುದ್ಧಿಯನ್ನು ಬಿಡು ನಾಲಿಗೆ ಅಂತ ನಾಲಿಗೆ ಬಗ್ಗೆ ಬೇಕಾದಷ್ಟು ಹೇಳಿದ್ದಾರೆ ಅಕಸ್ಮಾತು ಇವನು ಯಾವಾಗಲೂ ಸಂವೇದ ಸ್ವರೂಪ ಅಂತ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಅವನು ಹೇಳ್ತಾ ಇದ್ದರೆ ಇವಳ ತಕ್ಷಣ ಹಿಂದು ಬೆಳಗಿನ ಜಾವ ಬೆಳಗ್ಗೆ ಹತ್ತು ಆಗಿರುತ್ತೆ ನನ್ನನ್ನೇ ಹಂಗಿಸ್ತಾ ಇದ್ದೀರ ನಂಗೆ ಅರ್ಥ ಆಗಲ್ವಾ ನಾನೇನು ಕೇಳ್ತಾ ಮೇಲೆ ದಾಸ್ವಾಳ್ದು ಮುಡ್ಕೊಂಡಿದ್ದೀನ ಶುರುವಾಗುತ್ತೆ ಸರಿ ಇನ್ಯಾವುದೋ ಒಂದಲ್ಲಿ ಹೇಳ್ತಾನೆ ಅಯ್ಯೋ ಸಂಸಾರವೆಂಬ ಸಾಗರ ಅಂತ ಒಂದು ಹೇಳ್ತೀವಿ ಯಾಕೆ ಕಟ್ಕೊಂಡ್ರಿ ಬಾ ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀರಲ್ಲ ಬಂದಾಗೆಲ್ಲ ಸೀಸ್ ನಾನು ಇದು ಯಾವುದೇ ಮಾಡ್ತಾ ಮಾಡ್ತಾಯಿಲ್ಲ ಇದೂ ಆಗ್ತಾಯಿದೆ ಅಂದರೆ ಒಂದು ಸ್ಮಾಲ್ ಥಿಂಗ್ಸ್ನ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಗ್ತಿದ್ಮೇಲೆ ನಾವು ಸಂಸಾರ ಹೆಂಗೆ ತೂಗಿಸೋದು ಇದೆಲ್ಲ ಹಾಗಾದ್ರೆ ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದ ನೀನು ಋಗ್ವೇದ ಸ್ವರೂಪಗಳು ಅಂದರೆ ನೀನು ಹೇಳೋದು ವೇದವಾಕ್ಯ ನಾನು ಹೇಳಿದ್ದು ವೇದವಾಕ್ಯ ಅಂದ್ಕೊಂಬಿಡು ಅಲ್ಲಿಗೆ ಮುಗಿದು ಹೋಗುತ್ತೆ ನಾನು ಹೇಳಿದ್ದೇ ವೇದವಾ ಇದು ಈ ಮಾತು ನಾನು ನಿತ್ಯ ಜೀವನದಲ್ಲಿ ಉಪಯೋಗಿಸ್ತೀನಿ ನೋಡಿ ಏನು ನೀವು ಹೇಳಿದ್ದೇ ವೇದವಾಕ್ಯನ ಅಂದ್ಬಿಡ್ತೀನಿ ನೋಡಿ ವೇದವಾಕ್ಯನ ಎಷ್ಟು ಚೆನ್ನಾಗಿ ನಾವು ಭಾಳ ಸರಾಗವಾಗಿ ಉಪಯೋಗಿಸ್ಕೊಂಡ್ಬಿಡ್ತೀನಿ ನಾ ಅಲ್ಲಪ್ಪ ನೀ ನಾನು ಹೇಳಿದ್ದು ವೇದವಾಕ್ಯ ಅಂದ್ಕೊಳ್ಳಿ ಅದಕ್ಕೆ ನೀನು ಋಗ್ವೇದ ಸ್ವರೂಪಳು ನಾನು ಸಾಮೇದ ಸ್ವರೂಪನು ನಾನು ಸಾಮವೇದ ಸ್ವರೂಪನು ನೀನು ಋಗ್ವೇದ ಹಾಗಾದರೆ ನೀವು ಮಾತ್ರ ಸಾಮವೇದ ನಂಗೂ ಸಂಗೀತ ಬರುತ್ತೆ ಅಂತ ಹಾಗಲ್ಲಪ್ಪ ನೀನು ಸಾಮೇದುಳು ಅಂತ ಹೇಳಬೇಕು ನೋಡಿ ಎಷ್ಟು ಇಲ್ಲಿ ನಾನು ಹೇಳ್ತಿಲ್ಲ ಇಲ್ಲಿ ಬರ್ದಿದ್ದು ನೋಡ್ತಾ ಇದ್ದೀನಿ ನೋಡ್ತೀನಿ ಇನ್ನೊಂದ್ಸತಿ ನೀನು ಋಗ್ವೇದ ಸ್ವರೂಪಳು ನಾನು ಸಾಮವೇದ ಸ್ವರೂಪನು ತಿರ್ಗ ನಾನು ಸಾಮವೇದ ಸ್ವರೂಪನು ನೀನು ಋಗ್ವೇದ ಸ್ವರೂಪ ಇಬ್ಬರೂ ಮ್ಯೂಚುವಲ್ ಆಗಿ ನೀನು ಹೇಳಿದ್ದ ನಾ ಕೇಳ್ತೀನಿ ನೀ ಏನು ಹೇಳಿದ್ರು ನಂಗೆ ಸಾಮವೇದ ಕೇಳುತ್ತೆ ನಾನು ನಿನಗೇನು ಹೇಳಿದ್ರು ಋಗ್ವೇದವಾಗಿ ಕೇಳಿ ನೀ ಹೇಳಿದ ಸಾಮವೇದ ನನಗೆ ಋಗ್ವೇದ ತರ ಕೇಳುತ್ತೆ ಸೊ ಅಂದ್ರೆ ಲೆಟ್ ದೇರ್ ನಾಟ್ ಬಿ ಎನಿ ಮಿಸ್ಟೇಕ್ ನಮ್ಮಿಬ್ರಲ್ಲೂ ಕೂಡ ಮಾತು ಕತೆ ಅಂತೀವಲ್ಲ ನಾವು ಸ್ಟೋ ಇಂಗ್ಲೀಷ್ ಸುಮ್ಮನೆ ಟಾಕ್ ಆ್ಯಂಡ್ ಸ್ಟೋರಿ ಇದರಲ್ಲೂ ಕೂಡ ನಾವು ಅಭಿಪ್ರಾಯ ಭೇದ ಪಡ್ಕೊಳ್ಳೋದು ಬೇಡ ನೋಡಿ ಎಂತೆಂತದ್ದೇ ಬಟ್ ಆಗಿದೆ ಎಷ್ಟೋ ಆಗಿ ಏನಾದರೂ ಒಂದು ನಮಗೆ ನನಗೆ ಅವತ್ತು ಬ ಅದಕ್ಕೆ ಹೇಳೋದು ನನಗೊಂಥರ ಅವತ್ತು ಮನ್ಸಿಗೆ ಬೇಜಾರಾಗಿತ್ತು ನಿಮ್ಮ ಬಾಕಿ ದಿವಸ ಅಂದಿದ್ದು ನಂಗೆ ಏನಷ್ಟು ಅನ್ನಿಸ್ತಿಲ್ಲ ನನ್ನ ಸ್ನೇಹಿತ ಬಂದಿದ್ದಾಗ ಅಥವಾ ನನ್ನ ಸ್ನೇಹಿತೆ ಬಂದಿದ್ದಾಗ ನೀವು ಆ ಮಾತು ಹೇಳಿದ್ದು ನಂಗೆ ಇಷ್ಟ ಆಗಲಿಲ್ಲ ಅದು ಪದೇ ಪದೇ ಹೇಳ್ತೀರ ಅವಳು ಭಾಳ ಸೆನ್ಸಿಟಿವ್ ನನ್ನ ಸ್ನೇಹಿತೆ ಅವಳು ಹೇಳ್ತಾಳೆ ಏನೇನಿ ಯಜಮಾನ್ರು ಹೀಗೆ ಅಡಕೆಲ್ಲ ಬಿಡ್ತೀಯಾ ಸಿಹಿ ದಿಸಾರೋ ಅಲ್ದಿತ್ತು ನನಗೆ ಹೋದ ಆಫೀಸ್ನಲ್ಲಿ ಎಷ್ಟು ಅವಮಾನ ಆಯಿತು ಗೊತ್ತಾ ಅವಳು ಎಲ್ಲರಿಗೂ ಹೇಳ್ಕೊಂಬದ್ಲು ನೋಡಿ ನೀವು ತಮಾಷೆಗೆ ಹೇಳಿದ್ದೆ ನಿಮಗೆ ತಮಾಷೆ ಇಲ್ಲಿಗೆ ಪ್ರಾ ಬೆಕ್ಕ ಚೆಲ್ಲಾಟ ಇಲ್ಲಿಗೆ ದಿ ಸೇಮ್ ವರ್ಡ್ ನನ್ನ ಹತ್ರ ಕೆಲವು ನಾವು ಕೌ ಕೌನ್ಸಿಲಿಂಗ್ ಮಾಡಿದಾಗ ಬರ್ಕೊಟ್ಟಿರೋದಿದೆ ಅಂದರೆ ಯಾವ ಮನುಷ್ಯನಿಗೆ ಯಾವ ಗಳಿಗೆಯಲ್ಲಿ ಯಾವ ಮಾತು ವೇದ್ಯ ಆಗುತ್ತೆ ವೇದ ಯಾವುದ ಅಪತ್ಯ ಆಗುತ್ತೆ ಸೊ ದೀಸ್ ಆರ್ ದಿ ಥಿಂಗ್ಸ್ ಸಪ್ತಪದಿಲಿ ಇದೆ ಅದೆಲ್ಲ ಒಳಗೂಡಿದೆ ಅಂತ ಎಷ್ಟು ಇದನ್ನು ಅಡ್ವೊಕೇಟ್ಸ್ಗಳು ಆಮೇಲೆ ಯಾರೇ ಒಬ್ಬರು ಈಗ ಕೋರ್ಟ್ ಹೋಗೋರು ಆಮೇಲೆ ಜಡ್ಜಸ್ಗಳು ಇವರೆಲ್ಲ ತಿಳ್ಕೊಂಡಿದ್ರೆ ಹೌದಲ್ವಾ ಇದರಲ್ಲಿ ಇಷ್ಟೊಂದು ಅಡಕವಾಗಿದೆಯಾ ಇದರಲ್ಲಿ ಎಂಥ ಮಂತ್ರ ಇದು ಅದಕ್ಕೆ ಅಲ್ವಾ ಇದನ್ನು ಕಾನೂನಲ್ಲಿ ಇದಕ್ಕೆ ಮಾನ್ಯತೆ ಕೊಟ್ಟಿರೋದು ಅಂತ ಒಂದು ಸ್ವಲ್ಪ ನಾವು ಬೆಳಕಲ್ವಾ ಅದಕ್ಕೆ ನಾನು ಕೆಲವು ಲೌಕಿಕ ಉದಾಹರಣೆಗಳನ್ನು ರಾಗದ ರಾಗ ತ ರಾಗ ಅಂದರೆ ಮುಖ್ಯವಾಗಿರ್ತಕ್ಕಂಥದ್ದೇ ಪ್ರೀತಿ ಎರಡು ಪ್ರೀತಿ ಒಂದು ಸಿ ಒಂದು ಒಟ್ಟು ಸೀರಿಯಲ್ ಬಂತು ಪ್ರೀತಿ ಇಲ್ಲದ ಮೇಲೆ ಅಂತ ಪ್ರೀತಿ ಇಲ್ಲದ ಮೇಲೆ ಅದು ಮದುವೆನೇ ಅಲ್ಲ ದಿ ಮೇನ್ ಇಂಗ್ರೀಡಿಯೆಂಟ್ ಇನ್ ದಿ ಫ್ಯಾಮಿಲಿ ಗಂಡು ಹೆಣ್ಣಲ್ಲಿ ಇದು ಇದಕ್ಕೆ ಯಾವ ಕಾಸು ಕರಿಮಣಿ ಏನೂ ಇಲ್ಲ ಅದಕ್ಕೆ ಪ್ರೀತಿಗೆ ಪ್ರೀತಿಗೆ ಸಮಾನ ಅಷ್ಟೇ ದಟ್ಸ ಅದೇ ಲವ್ ಆ್ಯಂಡ್ ಅಫೆಕ್ಷನ್ ಅನ್ನೊಂದು ಇದು ಬಿಟ್ರೆ ಪ್ರೀತಿ ವಿಶ್ವಾಸ ಇನ್ಯಾವ ಯಾವ ಬರೋದಿಲ್ಲ ಅನ್ನೋದಕ್ಕೆ ಮುಂದೆ ನೋಡೋಣ ಏನಂತ ಹೇಳ್ತಾರೆ ಅಂದರೆ ಅಲ್ಲ ನಾನು ಎತ್ತರದಲ್ಲಿರುವ ಆಕಾಶ ಸ್ವರೂಪನೂ ಇವನು ಹೇಳ್ಕೊಡೋದು ನೀನು ಕೆಳಗಿರುವ ಪೃಥ್ವಿ ಸ್ವರೂಪಗಳು ಹಾಗಾದ್ರೆ ಪೃಥ್ವಿ ಓಹೋ ಹೋ ಹೋ ಶುರು ಆಗ್ಬಿಡುತ್ತೆ ಅರ್ಥ ಆಗದೇ ಇದ್ದರೆ ನೀನು ಬಾರಿ ಜೋರು ನಾನು ಎಲ್ಲ ಕೆಳಗಿರೋ ಹಾಗಲ್ಲಮ್ಮ ಕೇಳಿಸ್ಕೊ ನೀನು ನಾನು ಎಷ್ಟೇ ಎತ್ತರಕ್ಕೆ ಹೋದರೂ ನಾವು ಏ ಮನುಷ್ಯ ಎಷ್ಟೇ ಎತ್ತರಕ್ಕೆ ಹೋದರೂ ಕೂಡ ಇವ್ನ ಕೆಳಗೆ ಬರಲೇಬೇಕು ಉತ್ತರ ಕರ್ನಾಟಕದಲ್ಲಿ ಒಂದು ಮಾತು ಭಾಳ ಚೆನ್ನಾಗಿ ಹೇಳ್ತಾರೆ ಇಳಿಲಿಕ್ಕೆ ಹತ್ತಿದ್ದಾರೆ ಎಂದು ಯಾರೇ ಒಬ್ಬರು ನಾವು ಹತ್ತಿದ ಮೇಲೆ ಇಳಿಲೇಬೇಕು ಮೆರಿಗೋ ರೌಂಡಿದು ಸಂಸಾರದಲ್ಲಿ ಇವತ್ತು ನೀ ಮೇಲಿದೆಯಾ ನಾನು ಕೆಳಗಿದ್ದೀನಿ ಆಮೇಲೆ ನಾ ಮೇಲೆ ಹೋಗ್ತೀನಿ ಈ ರೌಂಡಲ್ಲಿ ಭವಚಕ್ರ ಪ್ರವರ್ತಿನಿ ನಮ್ಮ ಈ ಸಂಸಾರ ಬಂಧನದಲ್ಲಿರ್ತಕ್ಕಂಥ ಈ ಚಕ್ರದಲ್ಲಿ ನಾವು ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋದು ಅಂದ್ಕೊಳ್ಳೋದು ಬೇಡ ಅನ್ನೋದಕ್ಕೆ ಈ ಎಪಿಥೆಟ್ಸ್ ಅಂತ ಉದಾಹರಣೆ ನಾನು ಹಾಗಂದರೆ ನಾನು ಆಕಾಶ ಸ್ವರೂಪ ನೀನು ಕೆಳಗಿರುವ ಪೃಥ್ವಿ ಎರಡೂ ಬೇಕಲ್ವಾ ಆಕಾಶನೂ ಬೇಕು ನಮಗೆ ಪೃಥ್ ಆದರೆ ಆಕಾಶ ನೋಡ್ಬೇಕಾದ್ರೆ ಯಾತ್ರ ಮೇಲೆ ನಿಂತ್ಕೊಂಡು ನೋಡಬೇಕು ಪೃಥ್ವಿ ಮೇಲೆ ನಿಂತ್ಕೋಬೇಕು ನೋಡೋದು ಯಾವುದನ್ನು ಆಬ್ಜೆಕ್ಟು ಆಕಾಶ ಸೊ ಎರಡೂ ಬೇಕು ಒಂದು ಆಬ್ಜೆಕ್ಟು ಒಂದು ಸಬ್ಜೆಕ್ಟು ಮಧ್ಯದಲ್ಲಿರೋದೇ ಈ ಪ್ರೆಡಿಕೇಟು ಅಂತ ನಮ್ಗೆ ಗ್ರಾಮರ್ ಪಾಠ ಹೇಳುವಾಗ ಎಷ್ಟು ಚೆನ್ನಾಗಿ ಹೇಳೋರು ಸಂಪತ್ ಕುಮಾರ್ ಅಂತ ಒಬ್ಬರು ಇದ್ರು ನಾ ಗೋಲ್ಡನ್ ಟಂಗ್ ಸಂಪತ್ ಕುಮಾರ್ ಆಚಾರ್ಯ ಅಂತ ಕರೆಯೋ ಇಂಗ್ಲೀಷಲ್ಲಿ ಭಾಳ ಉದ್ದಾಮ ಪಂಡಿತರು ನಾವು ಅವ್ರಿಗೆ ಮನೆಗೆ ಪಾಠಕ್ಕೆ ಹೋಗು ಹಾಗೆ ರನ್ನನ್ ಮಾರ್ಟಿನ್ ಗ್ರಾಮರ್ ಹೇಳ್ಕೊಡುವಾಗ ನಮಗೆ ಈ ಪಾಠಗಳು ಹೇಳ್ಕೊಡುವಾಗ ಈ ರೀತಿ ವಿಚಾರಗಳನ್ನು ಹೇಳೋರು ಹೀಗೆ ಯಾಕೆ ಆಮೇಲೆ ನಾನು ರೇತಸ್ವರೂಪನಾಗಿದ್ದೀನಿ ನೀನು ರೇತಸ್ಸನ್ನು ಧರಿಸೋಳಾಗಿದ್ದೀ ಇಲ್ಲಿ ದಿಸ್ ಇಸೆ ಮದುವೆ ಆಗೋದು ಇದ್ದೇನೆ ನಾವು ಇಬ್ಬರು ಇದು ರತಿ ಸುಖ ರತಿ ಅದಕ್ಕೆ ಒಂದು ಇದೇ ಇದೆ ರಚಿಸುಖ ಸಾರೆ ಗತಮ ಬಿಸಾರೆ ಅನುಸರತಂ ಹೃದಯೇಷಂ ರಾಧೆ ನಕುರುನಿತಂಬನೆ ಗಮನ ವಿಲಂಬನ ಎಲ್ಲ ಅಷ್ಟಪದಿನಲ್ಲಿ ಭಾಳ ಸೊ ಸೊಗಸಾಗಿ ಅಂದರೆ ಆ ರಾಧೆ ಕೃಷ್ಣರ ಒಂದು ಸ್ವರೂಪ ನೋಡಿ ಇಲ್ಲಿದೆ ಫೋಟೋ ರಾಧಾಕೃಷ್ಣರ ಸ್ವರೂಪ ಹೇಗೆ ಆ ರಾಧಾಕೃಷ್ಣರ ಒಂದು ಪ್ರೀತಿ ಯಾವ ಮಠದಲ್ಲಿತ್ತು ಅಂದರೆ ಬಹ ಹೈ ಕ್ಲಾಸ್ ಲವ್ ಆ್ಯಂಡ್ ಅಫೆಕ್ಷನ್ ಸೊ ಆ ರೀತಿ ಇರೋಣ ನಾವು ಅನ್ನೋದಕ್ಕೇ ಇಲ್ಲಿ ಇವೆಲ್ಲ ಸಿಂಬಾಲಿಕ್ ಆಗಿರೋದು ಏನಂತ ನಾನು ಸ್ವರೂಪನಾಗಿದ್ದೀನಿ ನೀನು ರೇ ರೇತಸ್ಸನ್ನು ಧರಿಸುವವಳಾಗಿದ್ದೆ ಅಂದರೆ ನಮ್ಮಿಬ್ಬರಲ್ಲೂ ಕೂಡ ನಮ್ಮ ಈ ಎಕ್ಸ್ಚೇಂಜ್ ಆಫ್ ಹಾರ್ಮೋನ್ಸ್ ಆಗಲೇ ಧರ್ಯಲ್ಬೇನೆ ಹಾರ್ಮೋನಿ ನೋಡಿ ಎಕ್ಸ್ಚೇಂಜ್ ನಮ್ಮಲ್ಲಿರೋ ಹಾರ್ಮೋನ್ ನಿನಕ್ಕು ಇಡ್ತೀನಿ ನೀನು ಅದನ್ನು ಧರಿಸು ಆವಾಗ ನಮಗೆ ಧರ್ಯಲ್ ಬೇ ಹಾರ್ಮೋನಿ ಇನ್ ದಿ ಫ್ಯಾಮಿಲಿ ಸೊ ಅದೃಷ್ಟಿಯಿಂದ ನಾನು ಮನಸ್ಸಿನ ಸ್ವರೂಪವಾಗಿದ್ದೇನೆ ಇದಕ್ಕೆಲ್ಲ ಆಮೇಲೆ ನೀನು ವಾಕ್ಯನ ಸ್ವರೂಪವಾಗಿದೆ ಅದಕ್ಕೆ ಮಾ ನಾವೇನು ಹೇಳ್ತೀವಿ ಕಾಯ ವಾಚ ಮನಸ ಅಲ್ಲ ಕಾಯೇನ ಅನ್ನಬೇಕು ಕಾಯೇನ ವಾಚ ಮನಸ ನಾವು ಒಟ್ಟಿಗೆ ಇರೋಣ ಯಾವುದನ್ನು ಕೂಡ ಮಿಸ್ಟೇಕ್ ಮಾಡ್ಕೊಳ್ಳಿ ನಿನ್ನ ಮಾತನ್ನ ನಾನು ವೇದ ಅಂತ ತಿಳ್ಕೊತೀನಿ ನಾನು ಹೇಳಿದ ಮಾತನ್ನು ನೀನು ಹಾಗೆ ಅನ್ಕೋ ಅದರಲ್ಲಿ ಏನಾದರೂ ವರ್ಡಿಂಗ್ಸ್ನಲ್ಲಿ ಕೆಲವು ಸತಿ ನೋಡಿ ಇದೊಂದು ಒಂದು ಭಾಷೆ ಅನ್ಯ ಭಾಷೆಗನ್ನು ನಾವು ಮದುವೆ ಆಗಿಬಿಡ್ತೀವಿ ಅಂತ ಇಟ್ಕೊಳ್ಳೋಣ ಅದು ಅದಕ್ಕೆ ಲೋ ಲವ್ಗೆ ಭಾಷೆ ಗಡಿ ದೇಶ ಧರ್ಮ ಇದ್ಯಾವುದೂ ಇರೋದಿಲ್ಲ ಆವಾಗ ಅವ್ರ ಭಾಷೆಯಲ್ಲಿ ಏನೋ ಒಂದಂದರೆ ಅದು ಕೆಟ್ಟ ಅರ್ಥ ಕೊಡ್ಬೋದು ನಮ್ಮ ಭಾಷೆ ಅವ್ರಿಗೆ ಅರ್ಥವಾಗದೇ ಇದ್ದಾಗ ಅವರು ಅದು ಅರ್ಥ ಮಾಡ್ಕೊಡ್ದೇನೆ ಯಾಕೆಂದರೆ ನಾವು ಅಷ್ಟೊಂದು ವಿಚಾರ ಪ್ರೀತಿ ಇಲ್ಲಿ ಮಾಡೋ ಟೈಮ್ನಲ್ಲಿ ಅದೆಲ್ಲ ಗೊತ್ತಿರೋಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆ ಪದ ಪದೇ ಪದೇ ಅವ್ರ ಮನೆ ಕಡೆಯಿಂದಲೋ ಆ ಗಂಡಿಂದಲೋ ಹೆಣ್ಣಿಂದ ಬರುತ್ತೆ ಆಗ ಇದು ಈ ಪದ ನನಗೆ ನಮ್ಮಲ್ಲಿ ಈ ಥರ ಎಲ್ಲ ಮಾತಾಡೋದಪ್ಪ ನಿಮ್ಮಗಳ ಮಂದಲೇನೇ ಇದು ಇದು ನನಗೆ ಹರ್ಟ್ ಆಗುತ್ತೆ ಅದಕ್ಕೆ ಅವ್ರ ಜೊತೆ ಇರೋಕ್ಕಾಗಲ್ಲ ಯಾವಾಗ ನೋಡಲಿ ಕನಸಲ್ಲೂ ಅದೇ ಕನವರ್ಸ್ಕೋತಾ ಇರ್ತಾರೆ ದೀಸ್ ಆರ್ ಆಲ್ ದಿ ಥಿಂಗ್ಸ್ ನೋಡಿ ಎಂಥ ಫಿಲ್ ಇಶ್ಯೂಸ್ ನಾನು ಇದನ್ನ ಫಿಲ್ತಿ ಇಶ್ಯೂ ಅಂತ ಕರೆಯಲ್ಲ ಯಾಕಂದರೆ ದಿ ಇಸ್ ಆ್ಯನ್ ಇಶ್ಯೂ ಇಶ್ಯೂ ಇಸ್ ಆ್ಯನ್ ಇಶ್ಯೂ ನಾವು ಒಬ್ಬರ ಹತ್ರ ಬಂದರೆ ಇದನ್ನು ನಿಮಗೆ ಆದರೆ ಹೇಗೆ ಅಂತ ಕೇಳ್ತಾರೆ ಹೌದು ನಮಗೂ ಆಗ ಯಾರಿಗೇ ಆಗಲಿ ಯಾವ ಸಂದರ್ಭದಲ್ಲಿ ಅದಕ್ಕೆ ಅದು ಅರ್ಥ ಇಟ್ಕೊಂಡು ನಾವು ಮಾತಾಡ್ಬಿಟ್ಟು ಯೋಚಿಸ್ತೀವಿ ಯೋಚಿಸ್ಬಿಟ್ಟು ಮಾತಾಡು ಅಂತ ದೊಡ್ಡವರು ಯಾವಾಗಲೇ ಏನು ಮಾತಾಡಬೇಕಾದ್ರು ಕೂಡ ಯೋಚಿಸಿ ಮಾತಾಡು ಆಮೇಲೆ ಕಷ್ಟ ಅದಕ್ಕೆ ಮಾತನ್ನ ವಾಪಸ್ ತೊಗೊಳಕ್ಕಾಗಲ್ಲ ಬಾಣಾನಾರು ವಾಪಸ್ ತೊಗೋಬೋದು ಮಾತಿನ ಬಾಣ ಒಂದು ಸತಿ ಆಡಿದ ಮೇಲೆ ಅದು ಗಾಳಿಗೆ ಹೋಗಿ ಯಾರಿಗೆ ನಾಟಬೇಕೋ ಅದು ನಾಟ ಬಿಡುತ್ತೆ ಸೊ ಬಿಫೋರ್ ಅಟ್ಟರಿ ಅವಾಗ ಏನು ಮಾಡಬೇಕು ಅಂದರೆ ಮೌನಂ ಕಲಹಂ ನಾಸ್ತಿ ಸುಮ್ಮನಿದ್ದು ಅನ್ನೋ ಗೆಲ್ಲಾರ ಇಲ್ಲಿ ಸುಮ್ಮನಿದ್ದೋಳ ಅಂತ ಹೇಳಣ್ಣ ಸೊ ಒಬ್ಬರು ವಟ ವಟ ಅಂತ ಅಂತ ಇರೋದು ಸುಮ್ಮನೆ ನಾವು ಹೇಳಿರೋದು ನನಗೆ ತಿಳುವಳಿಕೆ ಇರೋರು ನಾನು ಇಲ್ಲಿ ಎಜುಕೇಟೆಡ್ ಅನ್ನೋ ತಿಳುವಳಿಕೆ ಇರೋರು ಒಂದು ಗಂಟೆ ಬೈದರು ಬೈದರು ನಾನು ಸಹಿಸ್ಕೊಂಡೆ ಸಹಿಸ್ಕೊಂಡೆ ಎಷ್ಟು ಅಂತ ನನ್ನ ಮನಸ್ಸು ಕೇಳುತ್ತ ಹೇಳಿ ಇದು ಯಾರೋ ಲೋನ್ ಒಬ್ಬ ಸೈಕಿಯಾಟ್ರಿಸ್ಟ್ ಹೇಳಿ ಅವನು ಸೈಕಿಯಾಟ್ರಿಸ್ಟ್ ತಕ್ಷಣ ಅವನು ಹ್ಯೂಮನ್ ಬೀಯಿಂಗ್ ತಾನೆ ಅವನಿಗೆ ಮನಸ್ಸಿಗೆ ನಾಟತೆ ತಾನೆ ಮನಸ್ಸಿದ್ದವ್ರಿಗೆ ಅದಕ್ಕೆ ಮನಸ್ಸು ವೇರ್ ದರ್ ಇಸ್ ಎಲ್ ಮನಸ್ಸಿದ್ದರೆ ಮಾರ್ಗ ಸೊ ದೀಸ ರ ಇದಕ್ಕೆ ಸಪ್ತಪದಿ ಎಷ್ಟು ಮುಖ್ಯ ಕಾನೂನು ಯಾಕೆ ನನಗೂ ಗೊತ್ತಿರಲಿಲ್ಲ ಈಗ ಓದ್ತಾ ಇದ್ದರೆ ಕಾನೂನು ಯಾಕೆ ಸಪ್ತಪದಿನ ಗೌರವಿಸುತ್ತೆ ಅನ್ನೋದಕ್ಕೆ ಈಗ ವ್ಯಾಖ್ಯಾನ ಮಾಡ್ತಿದ್ದಾಗ ಇನ್ನಷ್ಟು ಅರ್ಥ ಆಗ್ತಾ ಇದೆ ನನಗೂ ಕೂಡ ಅದನ್ನು ವಾಕ್ಯನ ಸ್ವರೂಪಗಳಾಗಿದ್ದೆ ಅಂದರೆ ನಿನ್ನ ನಾಲ್ಗೆ ಜರಾ ಕಂಟ್ರೋಲ್ ಮೇರಕೋ ನಿನ್ನ ಅದಕ್ಕೆ ಎಲ್ಲರೂ ಹೇಳ್ತೇನೆ ನಿನ್ನ ನಾಲ್ಗೆನ ಹರಿಬಿಡಬೇಡ ಸ್ವಲ್ಪ ಆಡುವಾಗ ಗಮನ ಇರಲಿ ಮಾತಾಡುವಾಗ ಅಂತ ನಾವೊಂದು ದೊಡ್ಡವರೆಲ್ಲ ಹೇಳ್ತೀರಾ ಟಿ ಹಾಂ ಹ್ಞೂ ಮಾ ಮನ ಮಾತಿನಲ್ಲಿ ಒಂದು ಹಿಡಿತಾ ಇರಲಿ ಎಸ್ ಏನಾಗುತ್ತೆ ನಾ ಆಡಿದ್ದೇ ಆಟ ಮಾಡಿದ್ದೇ ಮಾ ಆಡಿದ್ದೇ ಮಾತು ವೇದವಾಕ್ಯ ಅಂದ್ಬಿಟ್ಟು ಆ ಥರ ಅಲ್ಲ ಸೊ ಯಾವಾಗ ಎಲ್ಲಿ ಎಷ್ಟು ಹೇಗೆ ಆಡಬೇಕು ಅನ್ನೋ ಅರಿವಿರಲಿ ಒಂದು ಅರಿವೇ ಗುರು ಆ ಅರಿವಿನ ಅರ್ಥ ಮಾಡ್ಕೊಳ್ಬೇಕು ನೋಡಿ ಇದನ್ನು ಸಪ್ತಪದಿ ಎಷ್ಟು ರೆಲವೆನ್ಸು ವೈ ಕಾನೂನು ಇದನ್ನು ಮಾನ್ಯ ಮಾಡಿದೆ ಅನ್ನೋದಕ್ಕೆ ಇದನ್ನು ಒಂದೊಂದಾಗಿ ನಾವು ಎಳೆ ಎಳೆಯಾಗಿ ಬಿಡಿಸಿ ನೋಡಿದ್ರೆ ಆಮೇಲೆ ಇಲ್ಲಿ ನಾನು ಮನಸ್ಸಿನ ಸ್ವರೂಪವಾಗಿದ್ದೇನೆ ನೀನು ವಾಕ್ಯನ ಸ್ವರೂಪವಾಗಿದೆ ಅಂದರೆ ನೀನು ಆಡೋ ಪ್ರತಿಯೊಂದು ಮಾತು ಕೂಡ ನನ್ನ ಮನಸ್ಸಿಗೆ ಯಾಕೆಂದರೆ ವಿ ಲವ್ ಈಚ್ ಅದರ್ ಹಾಗ ಅಂದ್ಬಿಟ್ಟು ನಾವನ್ನು ಓವರ್ಲುಕ್ ಮಾಡೋಕ್ಕಾಗಲ್ಲ ಬೇರೆಯವರು ಯಾರು ಆಡಿದ್ರು ನಮಗೆ ಕೇಳಲ್ಲ ಪರವಾಗಿಲ್ಲ ಆಡ್ಕೊಳ್ಳಿ ಅಂತ ಆದರೆ ನೀನು ನನ್ನ ಜೊತೆ ಇದ್ಕೊಂಡೆ ಆ ಮಾತನ್ನ ಪದೇ ಪದೇ ಹಂಗಿಸಿದ್ರಿ ಯಾರೋ ಒಬ್ಬ ಒಂದು ವ್ಯಕ್ತಿನ ಅವರಲ್ಲಿರೋ ಅಂಗವಿಕಲತೆನೋ ಅಥವಾ ಅದು ಇದನ್ನು ಇಷ್ಟವರು ಒಂದು ಸ್ಟೇಜಲ್ಲಿ ಯಾವತ್ತೋ ಒಂದು ಸತಿ ದಟ್ ಈಸ್ ಆಲ್ಸ್ ಎ ಕ್ಲಿಂಚಿಂಗ್ ಇಶ್ಯೂ ಫಾರ್ ಡೈವರ್ಸ್ ಅಲ್ವಾ ಮುಂಚೆನೇ ಗೊತ್ತಿರಲಿಲ್ವಾ ಇದೆಲ್ಲ ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ನಾ ಎಲ್ಲ ಹೇಳಿದ್ನೋ ಇಲ್ವಾ ಅದಕ್ಕೆ ಇದನ್ನೆಲ್ಲ ಥ್ರೆಡ್ ಬೇರಾಗಿ ಇದು ಸಪ್ತಪದಿನೂ ಆಗಿ ಡೈವರ್ಸ್ಗೆ ಹೋಗೋಕೆ ಮುಂಚೆ ಇದನ್ನೆಲ್ಲ ಕೂತ್ಕೊಂಡು ಮಾತಾಡ್ಬಿಟ್ರು ಅಂದರೆ ಟ್ರೂ ಕನ್ಫೆಷನ್ ಏನೇನಿದೆಯೋ ಬೇಕಿತ್ತೋ ಬೇಡವೋ ಎಲ್ಲವೂ ಹೇಳ್ಬಿಡೋದು ಒಳ್ಳೆಯದು ಆಗ ಟ್ವೆಂಟಿ ಟು ಪರ್ಸೆಂಟು ಟೆನ್ ಪರ್ಸೆಂಟಿಗೆ ಬರುತ್ತೆ ನಂತರ ಅಕಸ್ಮಾತ್ ಗೊತ್ತಿದ್ದು ಹೀಗಾದರೆ ಈ ಸಪ್ತಪದಿನೇ ಅರ್ಥ ಮಾಡ್ಕೊಂಡಿದ್ದರೆ ನೋಡಿ ಇದೆಲ್ಲ ನಾವು ಮಾಡ್ಕೊಂಡಿದ್ದೀವಿ ಈಗ ಆಗೋಗಿದೆ ಮದುವೆ ಇಂಥ ವಿಚಾರದಲ್ಲಿ ನಾನೇನವ್ರು ಹೇಳಿದ್ರೆ ನೀವು ಕೇಳಿ ಅದರ ಅರ್ಥ ಏನು ಯಾಕೆ ಅಂತ ನಾವು ಮೇರಿಯವ್ರಿಗೆ ಹೇಳೋದು ಬೇಡ ಮೂರನೇವ್ರಿಗೆ ನಾವು ನಾವೇ ಇದಕ್ಕೆ ಇದು ಈ ಮೀನಿಂಗು ಯಾವ ಥರ ಒಂದು ಭಾಷೆ ಬರುತ್ತೆ ತಾನೇ ಈ ಭಾಷೆಯಲ್ಲಿ ಇದಕ್ಕಿದರ್ಥ ನನ್ನ ಮಾತಿಗೆ ನಾನೇನೋ ವಿಶ್ ಪ್ರೀತಿ ವಿಶ್ವಾಸದಲ್ಲಿ ಒಂದು ಮಾತು ಹೇಳಿದೆ ನಿಮ್ಗೆ ಅದು ಹರ್ಟ್ ಆಗಿದೆ ನಮ್ಮ ಸಾರಿ ಸಿ ದಟ್ ಇಟ್ ಸೆಲ್ಫ್ ಎ ಸಾರಿ ವಿಲ್ ಟೇಕ್ ಕೇರ್ ನಿಜವಾದ ಸಾರಿ ಗೊತ್ತಾಗುತ್ತೆ ಕೇಳುವಾಗ ಈಗ ಸಾರಿ ಅನ್ನೋ ಪದ ಇದೆ ಅಂದ್ಬಿಟ್ಟು ನಾವು ಅದನ್ನು ಕ್ಲೀಷೆ ಮಾಡಿಬಿಟ್ಟಿದ್ದೀವಿ ಇಲ್ಲ ಕೆಲವ್ರು ಇರ್ತಾರೆ ಎಲ್ಲ ಕುಡುಕ್ರದ್ದು ಡ್ರಿಂಕ್ ಇವ ಇವದೇ ಕೊನೆ ಅಂತ ಎಲ್ಲ ದೇವರ ಮೇಲೂ ಪ್ರಮಾಣ ಮಾಡ್ತಾರೆ ತಿರ್ಗಾ ವಾಪಸ್ ಹೋದರೆ ಯಾರೋ ಹೊತ್ಕೊಂಬಂದು ಹಾಕ್ತಾರೆ ಅವು ಅಲ್ಲೇ ನೋಡಿ ನೀವು ನನಗೆ ನೀನು ಯಾವತ್ತು ತಂದ್ಬಿಟ್ಟಿ ಅಲ್ಲ ಈ ಮಾತು ಅದರಿಂದ ನಾನು ಕುಡಿಯೋಕ್ಕೆ ಶುರು ಮಾಡಿದೆ ಒಂದು ರೀಸನ್ ಪ್ರತಿ ದಿಸರೋಲ್ದಿ ನನಗೆ ಈ ಬುದ್ಧಿ ಆವಾಗ ತಂದೆ ತಾಯಿ ಹೇಳ್ತೇನೆ ನಮ್ಮ ಹುಡುಗನಿಗೆ ಅಥವಾ ನಮ್ಮ ಹುಡುಗಿಗೆ ಬುದ್ಧಿನೇ ಇರಲಿಲ್ಲ ಮದುವೆ ಆದಮೇಲೆ ನೋಡಿ ಅದು ಏನಾಯ್ತೋ ಕಾಣೆ ಡ್ರಿಂಕ್ಸ್ ಒಂದು ಕಾಫಿ ಕೂಡ ಕುಡಿತಿರ್ಲಿಲ್ಲ ಈಗ ಮಾತ ಹಾಕೊಂಡ್ಬರ್ತಾನೆ ಇದು ಇವನ್ ಜೊತೆ ಹೆಂಗೆ ಬಾಳೋದು ಸಿ ದಿ ದಿ ಲೈವ್ ಡೇ ಟು ಡೇ ಲೈಫಲ್ಲಿ ನಮ್ಮೆಲ್ಲ ಇರೋದರಿಂದ ಈ ಸಪ್ತಪದಿಯನ್ನು ಸ್ವಲ್ಪ ನಾನು ಜಾಸ್ತಿ ಡೆಸ್ಟಿನೇಷನ್ನ ತೊಗೊಂಡ ಇದನ್ನು ನನಗೆ ಗಂಟ್ಲೆ ಒಗ್ಗೆ ಬರ್ತಾ ಇದೆ ಯಾಕೆಂದರೆ ಈ ಮಾತುಗಳು ಎಷ್ಟು ಕಡೆ ನಡೀತಾ ಇದೆ ಇದ್ರೆ ಇನ್ನೂ ನನಗೆ ಹೊಸ ಹೊಸ್ತು ಗೊತ್ತು ನಿಮಗಳಿಗೂ ಎಲ್ಲರಿಗೂ ಗೊತ್ತಿರುತ್ತೆ ನಾನೇನು ಹೊಸ್ತಾಗಿ ಹೇಳ್ತಿಲ್ಲ ಇದ್ರ ಸಾವದಷ್ಟು ನಾನು ಹೇಳಿದಾಗ ಇನ್ನಷ್ಟು ಉತ್ಪತ್ತಿ ಆಗುತ್ತೆ ಯಾವಾಗಲೂ ಅಷ್ಟೇ ಒಬ್ರು ಹೇಳೋಕ್ಕೆ ಶುರು ಮಾಡಿಬಿಟ್ರೆ ನೋಡಿ ನಿತ್ಯ ಜೀವನದಲ್ಲಿ ಮಾತಿನಲ್ಲಿ ಒಂದು ಕಾನ್ವರ್ಸೇಷನ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಒಂದು ಟೂರ್ ಆದಾಗ ಗಂಭೀರವಾಗೆಲ್ಲ ಸ್ಟ ಸ್ಟ್ರಿಕ್ಟಾಗಿ ತುಂಬ ಇದಿಟ್ಕೊಂಡು ಮಾತೇ ಆಡ್ದಾಗಿರ್ತಾರೆ ಒಬ್ರು ಯಾರು ಎತ್ತುತ್ತಾರೆ ಶುರು ಸಂಗೀತನೂ ಅಷ್ಟೇ ಒಬ್ಬರು ಶುರು ಮಾಡ್ದಟ್ಗೆ ಬರದೇ ಇದ್ದವ್ರು ಸರಿ ಈ ರೀತಿ ಜೀವನದಲ್ಲಿ ಇದೆಲ್ಲ ಇದ್ದದ್ದೇ ಸಪ್ತಪದಿಯಲ್ಲಿ ಹೇಗೆ ಆ ಜಿ ಇದೆ ಈ ಒಂದು ಇರೋದು ಇರ್ಬಾರ ಇರ್ ಇದು ಇರ ಇರೋದು ಇರಬಾರ್ದು ಆಮೇಲೆ ಹೇಗಿತ್ತು ಈ ಮೂರರ ಒಂದು ಟ್ರಯಂಗಲಿ ಈ ಪಾಯಿಂಟಿಂದ ಇಟ್ಟುಕೊಂಡು ಅವಲೋಕನ ಮಾಡಿದಾಗ ಎಲ್ಲವೂ ಕೂಡ ತಿಳಿಯಾಗುತ್ತೆ ಅಂತ ಭಾವಿಸಿ ಈ ಸಂಚಿಕೆಗೆ ಮಂಗಳ ಮಾಡಿ ಮುಂದಷ್ಟು ಸಪ್ತಪದಿಯೋ ವಿಚಾರ ಇನ್ನಷ್ಟು ವಿಚಾರ ಮಾಡೋಣ ಅಂತ ಹೇಳಿ ಈ ಸಂಚಿಕೆಗೆ ಮಂಗಳ ಮಾಡ್ತಿದ್ದೀನಿ ನಮಸ್ಕಾರ